ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇವರಿಗೆ ಯಾವತ್ತೂ ಅರ್ಥ ಆಗಲ್ಲ. ದ್ವೇಷ ಸಾಧಿಸೋದಕ್ಕೂ ಒಂದ್ ರೀತಿ ನೀತಿ ಇರುತ್ತೆ. ನಿನ್ನ ಮಾತು ನಿಜ ರಾಮ. ಅವನೇ ಭೀಮರಾವ್ ಅಂದ್ರೆ ಅವನನ್ನ ಫೇಲ್ ಮಾಡಿಸೋಕಾಗಿಯೇ ನಾವು ಚಂದ ಎತ್ತಿರೋದು. ನೀವು ನಮ್ಮ ವಠಾರಕ್ಕೆ ಬನ್ನಿ, ಅಲ್ಲಿರೋರೆಲ್ಲ ನಮ್ಮ ಜನನೇ, ಒಳ್ಳೆ ಚಂದ ಸಿಗತ್ತೆ. ಬನ್ನಿ ಹೋಗೋಣ. ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ ಅಂತ ಅಂದ್ರೆ ಅವಳು ಖಂಡಿತವಾಗ್ಲೂ ಸುಮಿತ್ ನೋಡಕ್ ಹೋಗಿರ್ತಾಳೆ. ಬಾಲ, ಹೀಗೆ ಮನೇಲಿ ಕೂತ್ಕೊಂಡು ಅನುಮಾನ ಪಟ್ಕೊಂಡು ಕರುಣನ್ ಮೇಲೆ ಆರೋಪ ಹೊರಸೋ ಬದಲು ಅವಳ ಜೊತೆ ನೀನೇ ಹೋಗ್ಬೋದಿತ್ತಲ್ಲ. ಕಮಲಕ್ಕ, ನಿಮ್ಮನೆ ಇರೋದು ಆ ಕಡೆ, ಇದು ಹೊರಗೋಗೋದಾರಿ. ಹೊರಗೆ ಹೋಗ್ಬೇಕಾದ್ರೆ ಈ ಕಡೆ ಹೋಗಿ, ಮನೆಗೆ ಹೋಗ್ಬೇಕಾದ್ರೆ ಆ ಕಡೆ ಹೋಗಿ. ನಂಗೆ ಬುದ್ಧಿ ಹೇಳಕ್ ಬರ್ಬೇಡಿ. ಬಾಲ, ಬುದ್ಧಿ ಹೇಳ್ತಿಲ್ಲ ನಾನು, ಸರಿ ಯಾವುದು ಅಂತ ಹೇಳ್ತಿದ್ದೀನಿ. ಜೀಜಾಬಾಯಿ ಮಾತಿನ ಸುಳಿಲ್ ಬಿದ್ರೆ ನೀನ್ ಖಂಡಿತ ಪಶ್ಚಾತ್ತಾಪ ಪಡ್ತೀಯ. ಜೀಜಾಬಾಯಿಗೆ ಯಾರು ಬೇಕಿಲ್ಲ, ನೀನು ಬೇಕಿಲ್ಲ ಆಕೆಗೆ. ಹೌದಮ್ಮ, ನಿಂಗೆ ನೀಡಿ ಜಗತ್ತೇ ಬೇಕಿದ್ಯಾ? ಹೋಗಿಲ್ಲಿಂದ. ಬಾಲ, ಇನ್ನೊಂದ್ಸಲ ಹೇಳ್ತಿದ್ದೀನಿ, ಕರುಣಾ ಮತ್ತೆ ನಿನ್ನ ಮದುವೆ ಆಗಿ ಎಷ್ಟೋ ವರ್ಷ ಆಗಿದೆ. ಇಂಥ ಸಂಬಂಧದ ಮಧ್ಯೆ ಮೂರನೇ ವ್ಯಕ್ತಿಯೊಬ್ಬರನ್ನ ಕರ್ಕೊಂಡ್ ಬಂದು ನಿಲ್ಸಿದ್ರೆ ಸಂಬಂಧ ಹಾಳಾಗುತ್ತೆ. ಬಾಲ, ಆಯ್ತಾ ನಿಂದು? ಹೋಗಿಲ್ಲಿಂದ ಹೋಗೆ. ಕಮಲ, ನಿನಗ್ ಗೊತ್ತು ತಾನೆ ನಿನ್ ಮಾತನ್ನ ಅಲ್ಲಿ ಯಾರು ಕೇಳೋರಿಲ್ಲ ಅಂತ. ಮತ್ ಯಾಕೆ ಹೋಗಿದ್ದೆ? ಯಾಕೆ ಅರ್ಥ ಮಾಡ್ಸೋಕ್ ನೋಡ್ತೀಯ? ಅವ್ರೇನಾದ್ರೂ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸುಮ್ಮನೆ ನಿನ್ ಮನ್ಸಿಗೆ ಬೇಜಾರು ಮಾಡ್ಕೋತೀಯ. ಅಮ್ಮ, ನನಗ್ ಗೊತ್ತಿಲ್ಲ, ಮೊದ್ಲು ನಿಮ್ಮ ಮನೇಲಿ ಏನಾಗ್ತಿತ್ತು ಅಂತ ಎಲ್ಲ ತಿಳಿತಿರ್ಲಿಲ್ಲ. ನನಗದ್ರ ಅವಶ್ಯಕತೆನೂ ಇಲ್ಲ. ಆಗಾಗೇನೋ ಅನ್ನಿಸ್ತಿತ್ತು, ಅದು ಕ್ಷಣಿಕ ಅಷ್ಟೇ. ಆದ್ರೆ ಅಮ್ಮ, ನಿಮ್ ಜೊತೆ ಜೀವನ ಸಾಕ್ಸಕ್ ಶುರು ಮಾಡಿದ್ಮೇಲೆ ನಂಗೂ ಕಾಳಜಿ ಶುರು ಆಗಿದೆ. ಹೇಳ್ದೆ ಸುಮ್ನಿರಕ್ ಆಗ್ತಿಲ್ಲ. ಯಾವಾಗ ಹೇಗೆ ಅಂತ ಗೊತ್ತಿಲ್ಲ. ಬರ್ತಾ ಬರ್ತಾ ನಿಮ್ಮನೆಯವರು ನಮ್ಮನೆಯವರು ಅನ್ನೋ ಭಾವನೆ ಮೂಡ್ತಿದೆ ಅಮ್ಮ. ಹೀಗಿರುವಾಗ ಹೇಗ್ ಸುಮ್ನಿರ್ಲಿ? ಈ ವಠಾರದಲ್ಲಿ ಭೀಮ, ರಮ ಮತ್ತೆ ಅವ್ರ ಹಿಂಬಾಲಕರಿಗೆ ಎಷ್ಟು ಅಹಂಕಾರ ಅಂದ್ರೆ ಯಾರು ಅವ್ರ ಬಗ್ಗೆ ಒಂದು ಶಬ್ದ ಕೂಡ ಮಾತಾಡಬಾರ್ದು. ಮುಖ್ಯವಾಗಿ ಕರುಣಾ, ನಿನ್ ಹೆಂಡತಿ ಇಲ್ಲೂ ಕೂಡ ನಿನ್ ಹಕ್ಕನ್ನ ಕಿತ್ಕೊಳಕ್ ನೋಡ್ತಿದ್ದಾರೆ. ಕಟ್ಕೊಂಡ್ ಹೆಂಡತಿಗೆ ಏನು ಹೇಳೋ ಹಾಗಿಲ್ಲ, ಏನು ಕೇಳೋ ಹಾಗಿಲ್ಲ, ಪ್ರಶ್ನೆ ಮಾಡೋ ಹಾಗೋ ಇಲ್ಲ. ಬಾಲ, ನೀನ್ ಯಾರ ಮಾತು ಕೇಳ್ತಿದ್ಯಾ? ಈ ಜೀಜಾಬಾಯ್ದ? ಬಂದ್ಯಾ? ಮತ್ತೆ ವಾತಾವರಣ ಹೆಂಗಿದೆ ಇವತ್ತು? ಇಲ್ಲಿ ಹೆಂಗ್ ಬಿಸಿ ಇದೆಯೋ ಅಲ್ಲೂ ಅದೇ ತರ ಬಿಸಿ ಇದೆ. ಬೀದಿಯಲ್ಲಿ ಜನ ಹೇಗಿದಾರೋ? ನಿನ್ನೆ ಯಾವ ತರ ಇದ್ರೋ ಇವತ್ತು ಹಾಗೆ ಇದ್ದಾರೆ. ಅಲ್ಲ, ನೀನ್ ಯಾರನ್ನ ನೋಡಕ್ ಹೋಗಿದ್ಯೋ ಅವ್ರ ಬಗ್ಗೆ ಮಾತ್ರ ಹೇಳು. ಇರ್ಲಿ ಬಿಡು, ಆಮೇಲೆ ಹೇಳು, ಒಳಗ್ ಹೋಗು. ಹಾಲ್ ತಂದಿದ್ಯಲ್ಲ, ಚಹಾ ಮಾಡ್ಕೊಡು ಬೇಗ. ಹೋಗ್ಬೇಡಿ, ನಿಂತ್ಕೊಳ್ಳಿ. ನೀವೇನೋ ಅವಾಗ್ಲೇ ಕೇಳ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಅದನ್ ಕೇಳಲೇ ಇಲ್ಲ. ಏನಾಯ್ತು ಕೇಳ್ಬೋದಲ್ವಾ? ಸರಿ,
ಕೇಳ್ತೀನಿ ಹೇಳು. ನಿನ್ ಪ್ರಿಯಕರನ್ ಜೊತೆ ಏನ್ ಮಾತಾಡ್ದೆ? ಹೇಗಿದ್ದಾನ ಅವನು? ಯಾಕ್ ಸುಮ್ಮನಾಗ್ಬಿಟ್ಟೆ? ಮಾತಾಡು. ನೀವ್ ಯಾರನ್ ಪ್ರಿಯಕರ ಅಂತಿದ್ರು, ಯಾರ ಜೊತೆ ಸಂಬಂಧ ಇದೆ ಅಂತಿದ್ದೀರೋ, ಅವನಿವತ್ ಸಿಗ್ಲಿಲ್ಲ. ಬಾಲ, ಹುಚ್ಚಂತರ ಯಾಕೆ ಆಡ್ತಾ ಇದೀಯ? ಕರುಣಾ ನಿನ್ನೆಯಿಂದ ಹೇಳ್ತಾನೆ ಇದ್ದಾಳೆ ಪಾಪ, ನೀನಿನ್ನೂ ಅನುಮಾನ ಬಿಟ್ಟೇ ಇಲ್ವಾ? ಹೆಂಡ್ತಿನ ನಂಬು ಬಾಲ. ನಂಬಿಕೆನಾ ಅಪ್ಪ? ಯಾವುದೇ ವ್ಯಕ್ತಿ ಮೇಲೆ ನಂಬಿಕೆ ಒಂದ್ಸಲ ಹೋಯ್ತು ಅಂತ ಅಂದ್ರೆ ಅದನ್ನ ಮತ್ತೆ ಗಳಿಸಕ್ಕಾಗಲ್ಲ. ಹಾಗಾದ್ರೆ ನೀವ್ ಅದೇ ಅನ್ಕೊಳ್ಳಿ, ಇವತ್ ನಾನು ಅವನ್ನ ಭೇಟಿ ಆಗಿದ್ದೆ. ನಾವಿಬ್ರು ತುಂಬಾ ಹೊತ್ತು ಹರಟೆ ಹೊಡ್ಕೊಂಡು ಸಮಯ ಆಯ್ತು ಅಂತ ಮನೆ ಹೋಗ್ತೀನಿ ಅಂದೆ. ಅವನು ಅವನ್ ಪಾಡಿಗ್ ಮನೆಗ್ ಹೋದ, ನಾನು ನಮ್ ಮನೆಗ್ ಬಂದೆ. ಈ ಉತ್ತರ ತಾನೇ ಬೇಕಿದ್ದಿದ್ದು ಕರುಣಾ? ಹೇಳಿ, ಈ ಉತ್ತರ ತಾನೇ ನಿಮಗೆ ಬೇಕಿದ್ದಿದ್ದು? ಈ ಮಾತು ನಂಬ್ಲಿಕ್ಕಾಗ್ತಿಲ್ವಾ ನಿಮ್ಗೆ? ಇಲ್ಲಿ ತೊಂದ್ರೆ ಇರೋದು ನೀವ್ ಅನ್ಕೊಳ್ತಾ ಇರೋ ಯೋಚನೆಲಷ್ಟೇ. ಪಾಪ ಬಾಲ. ಬಲ ಸ್ವಲ್ಪ ತಾಳ್ಮೆ ತಗೋ. ಕರುಣಾ ಒಳಗೋಗಿ ಅಳ್ತಿರ್ತಾಳೆ, ನೀನ್ ನಂಬಲ್ಲ ಅಂದ್ರೆ ಒಳಗೋಗಿ ನೋಡಬೇಕಾದ್ರೆ. ಅಪ್ಪ, ನೀವೇ ತಾನೇ ಹೇಳಿದ್ದು, ಏನೇ ಇದ್ರು ಮನೆ ಒಳಗಡೆನೆ ಬಗೆಹರಿಸ್ಕೋ ಅಂತ. ಅದನ್ನೇ ಮಾಡ್ತಾ ಇದ್ದೀನಿ. ಈಗ ಮತ್ತೆ ರಗಳೆ ತೆಗಿಬೇಡಿ. ಚಹಾ ಇವತ್ತೇ ಸಿಗುತ್ತಾ ಏನ್ ಕತೆ? ಗಂಡಂಗೆ ಚಹಾ ಮಾಡ್ಕೊಡೋದ್ ಬಿಟ್ಟು ಆ ಸುಮಿ ಜೊತೆ ಹರಟೆ ಹೊಡಿಯಕ್ ಹೋಗಿದ್ಯಾ? ನೀವೇನಾದ್ರೂ ಅನ್ಕೊಳ್ಳಿ, ನಿಮ್ ಯಾವ ಮಾತ್ಕೂ ನನ್ ತಲೆ ಕೆಡ್ಸ್ಕೊಳಲ್ಲ. ಬೇಗ ಬೇಗ ತರ ಕೇಳ್ರ ಅವ್ರಿಗೆ, ಬರ್ಕೊಳ್ಳೋದ್ ಮರಿಬೇಡಿ. ಯಜಮಾನ್ರೆ, ನಾನ್ ಕೆಲ್ಸ ಹುಡುಕ್ತಿದ್ದೀನಿ. ಕೆಲ್ಸ ಐತಿಯಾ ಇಲ್ಲಿ? ಅಯ್ಯೋ, ನೀನ್ ಗ್ರಾಜ್ಯುಯೇಷನ್ ಪರೀಕ್ಷೆ ಬರ್ದಿರೋನು, ನಿನಗೆ ಯಾವ ಕೆಲಸ ಕೊಡ್ಲಿ? ನಿನ್ನ ಯೋಗ್ಯತೆ ಕೆಲಸ ಇಲ್ಲ ಇಲ್ಲಿ. ಹೋಗಪ್ಪ, ಹೋಗು ಹೋಗಪ್ಪ. ಗುರುವೆ, ರಾಶಿ ಕೆಲಸ ಇದೆ, ವ್ಯರ್ಥ ಮಾಡಬೇಡ, ಹೊರಡು. ರೀ, ಇಲ್ಲಿ ಕೆಲಸ ಇರ್ಬೋದು, ಒಂದ್ಸಲ ಕೇಳ್ತೀರಾ? ಸರಿಯಾಗಿ ಹೇಳಿದೆ, ನಾನು ಕೇಳ್ಕೊಂಡು ಬರ್ತೇನೆ. ಹಾ, ನಾನು ಜೊತೆಗೆ ಬರ್ತೀನಿ. ಬೇಡ, ನೀನ್ ಇಲ್ಲೇ ಇರೋ, ನಾನು ಹೋಗಿ ಕೇಳ್ಕೊಂಡ್ಬರ್ತೇನೆ. ನಡಿ ರಾಮ. ಏನಾಯ್ತು? ನಡಿ ಹೋಗೋಣ. ಅಯ್ಯೋ, We'll be right back.
ಅಣ್ಣ. ಚಂದ, ಭೀಮರಾವ್ನ ಫೇಲ್ ಮಾಡ್ಸಕ್ಕೆ ಏನ್ ನೋಡ್ತಿದ್ಯಾ? ದುಡ್ಡು ಹಾಕು. ಎಷ್ಟು ವಿಚಿತ್ರ ಅಲ್ವರಮ್ಮ, ಜನ ನನ್ನ ಗ್ರಾಜುಯೇಷನ್ ತನಕ ಓದಿದ್ದೀನಿ ಅಂತ ನನಗೆ ಕೆಲಸ ಕೊಡಕ್ಕೆ ಹಿಂಜರಿತಿದ್ದಾರೆ. ಒಂದು ರೀತಿ ನೋಡಿದ್ರೆ ಇವರೆಲ್ಲ ಸೇರಿಕೊಂಡು ನನ್ನ ತಮಾಷೆ ಮಾಡ್ತಿದ್ದಾರೆ. ಮುಂದೆ ಇನ್ನು ಏನೇನು ಹೋರಾಟ ಮಾಡಬೇಕು ಏನೋ ನಿಮಗೆ ಗೊತ್ತಿಲ್ಲ. ಹಾಗೆ ನಮ್ಮನ್ನು ತಡೆಯೋ ದಾರಿ ಮಾತ್ರ ಹುಡುಕ್ತಿರ್ತಾರೆ ಈ ಜನ. ಅವರೇ ಆ ಶಿಕ್ಷಕರು. ನಮಸ್ತೆ ಸರ್. ಯಾರು ಯಾರು ನೀವೆಲ್ಲ? ಇವರೇ ಭೀಮರಾವ್ ಪರೀಕ್ಷೆ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡ್ತಿರೋರು. ಸರ್, ಇವರು ಮಹಿಪಾಲ್ ಮತ್ತೆ ಶಿಶುಪಾಲ್ ಅಂತ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬಂದಿದ್ದಾರೆ. ಏನ್ ಮಾತಾಡ್ಬೇಕಿದೆ? ಸರ್, ಇಲ್ಲಿರೋ ಅಷ್ಟು ನಿಮ್ದೆ. ನೀವೀಗ ವ್ಯಾಲ್ಯೂಯೇಷನ್ ಮಾಡ್ತಾ ಇರೋ ಸಬ್ಜೆಕ್ಟಲ್ಲಿ ಭೀಮರಾವ್ನ ಫೇಲ್ ಮಾಡಬೇಕು. ಇಷ್ಟು ನಂದಾಗತ್ತಾ? ಖಂಡಿತ ಸರ್, ಅಷ್ಟು ನಿಮ್ದೆ. ಮತ್ತಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಬರೋದಕ್ಕಿದೆ. ಇವರಿಬ್ರು ಮೇಘನಾಥ್ ಅವ್ರ ಮಕ್ಕಳು. ಹೌದಾ? ಮೇಲ್ನೋರ್ ಹತ್ರ ಚಂದ ಎತ್ತಿ ನಿಮ್ ಮುಂದೆ ಇಟ್ಟಿರೋ ಹಣ ಇದೆಲ್ಲ ಯಾಕೆ ಅಂದ್ರೆ ಭೀಮರಾವ್ನ ಫೇಲ್ ಮಾಡ್ಬೇಕು ಅಂತ. ಇದ್ರಲ್ಲಿ ಭೀಮರಾವ್ ಪೇಪರ್ ಹುಡುಕಿ. ಸರಿ, ನಮಗ್ ಬಹಿಷ್ಕಾರ ಹಾಕೋದಕ್ಕೆ ಏನೋ ಒಂದ್ ಕಾರಣ ಹುಡುಕ್ತಾನೆ ಇರ್ತಾರೆ ಈ ಜನ. ಅಲ್ಲ, ಇದು ಒಂದ್ ಕಾರಣ. ನಾನ್ ಗ್ರಾಜುಯೇಷನ್ ಓದಿದ್ದೀನಿ ಅಂತ ನನ್ ಕೆಲ್ಸ ಕೊಡಲ್ವಾ ಅಂತೆ. ಇವ್ರಿಷ್ಟೆಲ್ಲ ಮಾಡ್ತಿರೋದು ನಿಮ್ಮ ಈ ಪರಿಸ್ಥಿತಿ ನೋಡಿ ನಮ್ ಜಾತಿಯವ್ರು ಇನ್ಯಾರು ಗ್ರಾಜುಯೇಷನ್ ಓದ್ಬಾರ್ದು ಅಂತ. ಆದ್ರೆ ಇದರಿಂದ ಏನ್ ಪ್ರಯೋಜನ ನಮ್ಮ? ದಾರಿನೇ ಇಲ್ದೇ ಇರೋಂತ ದಾರಿಯಲ್ಲಿ ಹೋಗ್ಬೇಕಾಗಿರೋ ಅನಿವಾರ್ಯತೆ ಬಂದಿದೆ. ಒಂದ್ ಸಲ ನನ್ ಗ್ರಾಜುಯೇಷನ್ ಪೂರ್ತಿ ಆದ್ರೆ ನಾನು ಪಾಸ್ ಆದೆ ಅನ್ನೋ ಖುಷಿಲಿ ಇನ್ನೊಂದಷ್ಟು ಜನ ಚೆನ್ನಾಗಿ ಓದಿ ಗ್ರಾಜುಯೇಟ್ ಆಗ್ತಾರೆ. ಇದನ್ನ ಮೇಲ್ನವರು ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ. ಮಣ್ಣಲ್ಲಿ ಅದ್ ಎಷ್ಟೇ ದೊಡ್ಡ ಗೋಡೆ ಕಟ್ಟಿದ್ರು ಹರಿಯೋ ನದಿನ ನಿಲ್ಸೋದಕ್ ಆಗಲ್ಲ ಅಂತ. ಅಂದ್ರೇನು? ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಭೀಮರಾವ್? ಈ ಹೊಡೆದಾಟ, ಕಿತ್ತಾಟ, ಹೋರಾಟ ಇದಿಷ್ಟೇನ ನಿನ್ ತಲೆ ಓಡ್ತಿರೋದು ಯಾವಾಗ್ಲೂ? ಬೇರೆ ಏನು ತಲೆಗೆ ಬರೋದೇ ಇಲ್ವಾ ನಿನ್ಗೆ? ಇಷ್ಟೊಂದು ಆತ್ಮವಿಶ್ವಾಸ ನಿನ್ಗೆಲ್ಲಿಂದ ಬರುತ್ತೋ? ಈಗಿನ್ನೂ ನೀನು ಪರೀಕ್ಷೆ ಬರೆದಿದ್ಯಾ ಅಷ್ಟೇ, ಫಲಿತಾಂಶ ಇನ್ನೂ ಬಂದಿಲ್ಲ. ಆಗ್ಲೇ ನೀನ್ ಪಾಸ್ ಆಗಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯಲ್ಲ. ಪರೀಕ್ಷೆ ಬರ್ದಿದಾರಲ್ಲ, ಪಾಸ್ ಕೂಡ ಆಗ್ತಾರೆ. ಎಲ್ರು ಬರೀತಾರಮ್ಮ, ಆದ್ರೆ ಎಲ್ರು ಪಾಸ್ ಆಗೋದಿಲ್ಲ. ಅದು ಅಲ್ದೆ ನಿಮ್ ಹಣೆ ಬರಗಳು ನೋಡಿ ನನ್ಗನ್ಸೋದಿಷ್ಟೇನೆ, ನಿಮ್ ಹತ್ರ ಒಂದು ಪಕ್ಷ ದುಡ್ಡಿದ್ರು ನೀವು ಜೀವನ ಹೇಗ್ ಮಾಡ್ತೀರಾ ಅಂತ. ಅದು ಅಲ್ದೆ ನೋಡಿ, ಹೇಳ್ಕೊಳಕೇನೋ ನೀವು ಬೊಂಬೈಯಲ್ಲಿದ್ದೀರಿ, ಇಲ್ಲಿದ್ರು ನಿಮ್ ಜೀವನ ಒಂದ್ ರೀತಿ ನರ್ಕತ್ತಾರ. ಒಂದ್ ವಿಷಯ ಗೊತ್ತಾ ಭೀಮರಾವ್, ಕರ್ಮ ಮತ್ತೆ ಫಲ ಅನ್ನೋ ಸಂಬಂಧ ಎರಡು ನಮ್ಮಂತ ದೊಡ್ಡ ವರ್ಗದವ್ರಿಗೆ ಮಾತ್ರ. ಹಣೆ ಬರ ಏನಿದೆಯೋ ಅದೇ ತಾನೇ ಆಗೋದು.
ಅದಕ್ಕೆ ಹೇಳೋದು, ನೀನ್ ಎಷ್ಟೇ ಕಷ್ಟಪಟ್ಟು ಪರೀಕ್ಷೆ ಬರೆದಿದ್ರು ನೀನ್ ಪಾಸ್ ಆಗ್ತೀಯ ಅಂತ ಹೇಳೋಕ್ಕಾಗಲ್ವಲ್ಲ. ತುಂಬಾ ಆತ್ಮವಿಶ್ವಾಸ ಇಟ್ಕೊಂಡು ಬದುಕೋಕ್ ಹೋಗ್ಬೇಡ. ಅರ್ಥ ಆಯ್ತಲ್ಲ? ಅಣ್ಣ. ಸರ್. ಭೀಮರಾವ್ ಪೇಪರ್ ಇವನ್ನ ಫೇಲ್ ಮಾಡಿ. ನೀವು ಮೂರು ಜನ ಬಂದು ಹೇಳಿದ್ದು ಒಳ್ಳೇದಾಯ್ತು. ಈ ಭೀಮರಾವ್ ಅನ್ನೋ ವಿದ್ಯಾರ್ಥಿ ಬರೆದಿರೋ ಪರೀಕ್ಷೆ ಪೇಪರ್ನ ಹುಷಾರಾಗಿ ಕರೆಕ್ಷನ್ ಮಾಡ್ತೀನಿ. ಯಾಕಂದ್ರೆ ಇದು ಬರೀ ಪೇಪರ್ ಅಲ್ಲ, ಇದು ಒಬ್ಬ ಕೆಳವರ್ಗದ ಹುಡುಗನ ಮತ್ತೆ ಮೇಲ್ನೋರ್ ಚಂದ ಎತ್ತಿರೋ ದುಡ್ಡಿನ ಮಧ್ಯೆ ನಡೀತಿರೋ ಹೋರಾಟ. ನಾನು ಈ ಪೇಪರ್ ನೋಡಿ ಇದಕ್ಕೆ ಎಷ್ಟು ಅಂಕ ಬರುತ್ತೋ ಅಷ್ಟೇ ಕೊಡ್ತೀನಿ. ಹಾಗೆ ನಾನು ಇದ್ರ ಜೊತೆಗೆ ಒಂದು ಚೀಟಿ ಕೂಡ ಬರೆದಿಡ್ತೀನಿ, ಈ ಪೇಪರ್ನ ಕಾಲೇಜಲ್ಲಿ ಸುರಕ್ಷಿತವಾಗಿಡಿ ಅಂತ. ಮುಂದಿನ ಪೀಳಿಗೆ ಇದನ್ನ ನೋಡಿ ಸ್ಫೂರ್ತಿ ಪಡಿಬೇಕು. ಅಯ್ಯೋ, ತಲೆ ಕೆಟ್ಟಿದ್ಯೇನ್ರಿ ನಿಮ್ಗೆ? ಮೂರ್ ಜನ ಇದೀವಿ, ಮೂರ್ ಜನ ಏನೋ, ನಿಮಗ್ ನಾನು ಒಬ್ಬನೇ ಸಾಕು. ಮನ್ಸ್ ಮಾಡಿದ್ರೆ ಇಲ್ಲೇ ಎಲ್ಲ ಪೇಪರ್ ಹರಿದು ಹೋಗ್ತೀವಿ, ಆಮೇಲೆ ಮೌಲ್ಯನಾದ್ರೂ ಮಾಡ್ಕೊಳ್ಳಿ, ಬೇಕಾದ್ರೆ ಚೀಟಿನಾದ್ರೂ ಬರ್ಕೊಳ್ಳಿ. ಹುಷಾರ್, ಸುಮ್ನೆ ಹೋದ್ರೆ ಸರಿ, ಇಲ್ಲಾಂದ್ರೆ ನನ್ನ ಒಂದು ಕೂಗ್ಗೆ ಪೊಲೀಸ್ನವ್ರು ಬರ್ತಾರೆ. ಹುಷಾರ್, ಹಾಗೆ ಹೋಗ್ತಾ ಒಂದು ವಿಷಯ ತಿಳ್ಕೊಂಡು ಹೋಗಿ, ಮೇಲ್ನೋರಲ್ಲಿ ಎಲ್ಲರೂ ಭೀಮನ್ ದ್ವೇಷ ಮಾಡಲ್ಲ, ಅಲ್ಲಿ ನನ್ನಂತವರು ಇದ್ದಾರೆ. ಕೆಳವರ್ಗದ ಜನರನ್ನ ಬೆಂಬಲಿಸದೇ ಇರ್ಬೋದು, ಆದ್ರೆ ನಾವು ತಟಸ್ಥ. ಸುಮ್ನೆ ಹೋಗಿ ಇಲ್ಲಿಂದ, ಈ ಎಲ್ಲ ದುಡ್ಡು ತಗೊಂಡೋಗಿ. ಅಯ್ಯೋ ಸರ್, ನೀವು ಮೇಲ್ಜಾತಿಯವರು, ಮೇಲ್ಜಾತಿಯವರಾಗಿ ನಮಗೆ ಇಂಥ ಹೊತ್ತಲ್ಲಿ ಮೋಸ ಮಾಡ್ತಿದ್ದೀರಾ? ಆಯ್ತು, ಮೋಸ ಮಾಡ್ತಿದ್ದೀನಿ ಅಂತಾನೆ ಇಟ್ಕೊಳ್ಳಿ, ಹೊರಡಿ ನೀವು. ನಾನಿಲ್ಲಿ ಎಷ್ಟೋ ವರ್ಷಗಳಿಂದ ಪೇಪರ್ ಕರೆಕ್ಷನ್ ಮಾಡಿದ್ದೀನಿ. ಮೊದಲನೇ ಸಲ ಒಬ್ಬನ್ನ ಫೇಲ್ ಮಾಡಿಸಿ ಅಂತ ಕೇಳ್ಕೊಂಡು ಬಂದಿರೋದು.